ಪ್ರೀತಿಯ ವಿದ್ಯಾರ್ಥಿಗಳೇ ನಮಸ್ಕಾರ. ಕೃಷ್ಣೇಗೌಡನ ಆನೆ ಅಧ್ಯಾಯ 10. ಕೃಷ್ಣೇಗೌಡರ ಆನೆ ಮಠದಲ್ಲಿ ಇರಬೇಕಾದರೆ ಒಬ್ಬ ಆನೆ ಶಾಸ್ತ್ರ ನೋಡುವವನು ಈ ಆನೆಯಿಂದ 5 ಜನ ಸಾವನ್ನಪ್ಪುತ್ತಾರೆ ಎಂದು ಹೇಳಿದ್ದ. ಮಠದವರು ಅದನ್ನು ಯಾರಿಗಾದರೂ ದಾಟಿಸಲು ಯೋಚನೆಯನ್ನು ಮಾಡಿರೋದಕ್ಕೆ ಇದು ಒಂದು ಕಾರಣ ಇರಬಹುದು. ಆನೆಯ ಮಾವುತನಾದ ವೇಲಾಯುಧ ಇದನ್ನು ಒಂದು ಸ್ವಲ್ಪ ಮಾತ್ರವೂ ನಂಬಿರಲಿಲ್ಲ. ಆದರೆ ಕೃಷ್ಣೇಗೌಡರು ಖಾನ್ ಸಾಹೇಬ ಕರೆದಿರತಕ್ಕಂಥ ಪುರಪ್ರಮುಖರ ಮೀಟಿಂಗನ್ನು ಮುಗಿಸಿಕೊಂಡು ಬಂದು ಅವನಿಗೆ ಈ ಆನೆಯನ್ನು ಅದ್ದುಬಸ್ತಿನಲ್ಲಿ ಇಡೋದಕ್ಕೆ ಬಾಯಿಗೆ ಬಂದ ಹಾಗೆ ಬೈದ ಮೇಲೆ ಆನೆ ಶಾಸ್ತ್ರದವನು ಹಾಡಿದ ಮಾತುಗಳ ಮೇಲೆ ನಂಬಿಕೆ ಬರದಿದ್ದರೂ ನೆನಪಿಗೆ ಬಂತು ವೇಲಾಯುಧನಿಗೆ. ಅವನು ಕೂಡ ಲೆಕ್ಕವನ್ನು ಹಾಕಿದ. ಇಲ್ಲಿಯವರೆಗೂ ಆನೆಯ ದೆಸೆಯಿಂದ ಸತ್ತರೆಂದು ಜನಗಳು ದೂರುತ್ತಿರುವುದು ಎಷ್ಟು ಜನ ಎಂದು. ಆದರೆ ಡ್ರೈವರ್ ಅಬ್ಬಾಸ್ ಮತ್ತು ಕ್ಲೀನರ್ ಕೃಷ್ಣರ ಸಾವಿಗೆ ಯಾವುದೇ ರೀತಿಯಿಂದ ಯೋಚನೆಯನ್ನು ಮಾಡಿದರೂ ಆನೆಯ ಲೆಕ್ಕಕ್ಕೆ ಜಮಾ ಹಾಕುವುದು ಹೇಗೆಂದು ತಿಳಿಯಲಿಲ್ಲ. ಏಕೆಂದರೆ ಲಾರಿಯಲ್ಲಿ ಬರುತ್ತಿದ್ದ ಕಳ್ಳಮಾಲನ್ನು ಶಿವೇಗೌಡರ ಸಾಮಿಲಿನಲ್ಲಿ ಅನ್ಲೋಡ್ ಮಾಡಲು ಆನೆಯೊಂದಿಗೆ ವೇಲಾಯುಧ ಸಾಮಿಲಿನಲ್ಲೇ ಕಾಯುತ್ತಿದ್ದ. ಆದರೆ ಈ ವಿಷಯವನ್ನು ಹೇಳಿ ಆನೆಗೂ ಇದಕ್ಕೂ ಸಂಬಂಧವಿಲ್ಲವೆಂದು ಯಾರಿಗೂ ಹೇಳುವಂತೆ ಇರಲಿಲ್ಲ. ಏಕೆಂದರೆ ಈ ವ್ಯವಹಾರವೇ ಅಂಥದ್ದು, ಇದು ಕಳ್ಳ ವ್ಯವಹಾರ ಆಗಿರೋದ್ರಿಂದ ಲಾರಿ ಡ್ರೈವರ್ ಅಬ್ಬಾಸ್ ಮತ್ತು ಕ್ಲೀನರ್ ಕೃಷ್ಣರ ಸಾವಿಗೆ ಆನೆ ಕಾರಣವಲ್ಲ ಅಂತ ಹೇಳಿದ್ರೂ ಕೂಡ ಇಲ್ಲಿ ಕೊನೆಗೆ ಸಿಲುಕಿಕೊಳ್ಳುವನು ಯಾರು ಅಂತಂದ್ರೆ ವೇಲಾಯುಧನೇ ಆಗಿದ್ದ. ಆ ಕಾರಣದಿಂದ ಯಾರಿಗೂ ಕೂಡ ಈ ವ್ಯವಹಾರವನ್ನ ಆತ ಹೇಳಲಿಲ್ಲ. ಆದರೂ ಕೃಷ್ಣೇಗೌಡರು ಬೈದಿದ್ದರಿಂದ ಇವತ್ತು ಲಾಯದಲ್ಲೇ ಮಲಗಿ ಆನೆ ಏನಾದರೂ ಕಳ್ಳತನದಲ್ಲಿ ಹೊರಹೋಗುವುದನ್ನು ಕಂಡರೆ ಸರಿಯಾಗಿ ಚಚ್ಚಿ ಅದಕ್ಕೆ ಬುದ್ಧಿಯನ್ನು ಕಲಿಸಬೇಕು ಅಂತ ತೀರ್ಮಾನವನ್ನು ಮಾಡಿಕೊಂಡಿದ್ದ ವೇಲಾಯುಧ. ಅದು ಒಮ್ಮೆ ಕಾಡಿಗೆ ಹೋಗಿ ಬಂದಾಗಲಿಂದ ಏನೋ ದುರ್ಬುದ್ಧಿ ಪ್ರಾರಂಭವಾಗಿದೆ ಎಂದು ಅವನಿಗೂ ಸಂಶಯ ಬಂತು. ಆನೆ ಲಾಯದಲ್ಲಿ ಹೋಗಿ ಮಲಗುತ್ತೇನೆಂದು ತನ್ನ ಹೆಂಡತಿಗೆ ಹೇಳಿದಾಗ ತನ್ನ ಹೆಂಡತಿ ರೇಗಿದಳು. ವೇಲಾಯುಧ ರಾತ್ರಿ ಸಾಮಿಲ್ಲಿಗೆ ಅನ್ಲೋಡ್ ಮಾಡಲು ಆನೆ ಕರೆದುಕೊಂಡು ಹೋಗಬೇಕಾದುದಕ್ಕೆ ಆಕೆ ಗೊಣಗಾಡಿದ್ದಳು. ಈಗ ವೇಲಾಯುಧ ಲಾಯಕ್ಕೆ ಹೋಗಿ ಮಲಗುತ್ತೇನೆಂದು ಕೇಳಿ ಆನೆಯ ಜೊತೆ ಮಲಗುತ್ತೀಯ, ನೀನ್ ಯಾವ ಗಂಡಸು ಎಂದು ವೇಲಾಯುಧನನ್ನ ಹೀಯಾಳಿಸಿದಳು ಆತನ ಹೆಂಡತಿ. ಆನೆಯ ಕಾಲಿನ ಉಗುರುಗಳ ಬಳಿ ಅಂಕುಶದಿಂದ ಆನೆಯನ್ನ ಅದ್ದುಬಸ್ತಿನಲ್ಲಿಡಲು ಉಪಯೋಗಿಸುವಂತಹ ಒಂದು ಲೋಹದ ಸಾಧನವೇ ಅಂಕುಶ. ಆ ಅಂಕುಶದಿಂದ ತಿವಿದರೆ ಅದಕ್ಕೆ ಪ್ರಾಣವೇ ಹೋಗುವಷ್ಟು ನೋವಾಗುತ್ತದೆಂದು ಆ ಭಯಂಕರ ನೋವಿಗೆ 4 ಸಾರಿ ತಿವಿಯುವುದರೊಳಗೆ ಎಂತಹ ಪುಂಡು ಹಾನಿಯಾದರೂ ಶರಣಾಗತಿಯಾಗಿ ನೆಲದ ಮೇಲೆ ಮಲಗಿಬಿಡುತ್ತದೆಂದು ವೇಲಾಯುಧನ ಅಪ್ಪ ವೇಲಾಯುಧನಿಗೆ ಹೇಳಿದ್ದ. ಇವತ್ತು ಏನಾದರೂ ಆನೆ ರಾತ್ರಿ ಲಾಯದಿಂದ ಹೊರಗೆ ಕಾಲಿಟ್ಟರೆ ಅದಕ್ಕೆ ಅಲ್ಲಿಗೆ ತಿವಿದು ಬುದ್ಧಿ ಕಲಿಸಬೇಕೆಂದು ಯೋಚಿಸುತ್ತಿದ್ದ ವೇಲಾಯುಧನಿಗೆ ಹೆಂಡತಿಯ ಮಾತಿನಿಂದ ಸಿಟ್ಟು ಬಂತು. ವೇಲಾಯುಧ ಹೇಳಿದ, ಆನೆಗೆ ಬುದ್ಧಿ ಕಲಿಸಿ ಆಮೇಲೆ ನಿನಗೆ ಕಲಿಸುತ್ತೇನೆ ಎಂದು ಜೋರು ಮಾಡಿದ ತನ್ನ ಹೆಂಡತಿಯ ಮೇಲೆ. ಆಗ ಅವನ ಹೆಂಡತಿಯು, ಹಂಗೆ ಮಾಡು, ನಾನು ಮಾತ್ರ ಚೂರು ತಪ್ಪು ಮಾಡಿದರೂ ಒಡೆಯೋದಕ್ಕೆ ಬರ್ತೀಯ, ಆನೆ ಮಾತ್ರ ಏನು ಮಾಡಿದರೂ ಸುಮ್ಮನಿರ್ತೀಯ, ಅದು ಹೆಣ್ಣಾನೆ ತಿಳ್ಕೋ, ಸದರ ಕೊಟ್ರೆ ಏನು ಬೇಕಾದರೂ ಮಾಡುತ್ತೆ ಎಂದು ಅವನ ಮನಸ್ಸಿಗೆ ಚುಚ್ಚುವ ಹಾಗೆ ನುಡಿದಳು ವೇಲಾಯುಧನ ಹೆಂಡತಿ. ಆಕೆಯ ಪ್ರಚೋದಿಸುವಿಕೆಯ ಮಾತುಗಳಿಂದಾಗಿ ಶರಾಬು ಕುಡಿಯುತ್ತಿದ್ದ ವೇಲಾಯುಧನಿಗೆ ಕೋಪ ಮತ್ತಷ್ಟು
ಅಷ್ಟು ಜಾಸ್ತಿ ಆಗುತ್ತಾ ಹೋಯಿತು. ಆದರೆ ದುರಾದೃಷ್ಟವಶಾತ್ ಹಾಗಿದ್ದೇ ಬೇರೆ. ವೇಲಾಯುಧ ಶರಾಬಿನ ಮತ್ತಿನಲ್ಲಿ ತೂರಾಡುತ್ತಾ ಹೋಗುತ್ತಿರಬೇಕಾದರೆ ಕೃಷ್ಣೇಗೌಡರ ಬೇಲಿವರೆಗೆ ಆನೆ ಅವನ ಕೈಗೆ ಸಿಕ್ಕಿಬಿತ್ತು. ವೇಲಾಯುಧನಿಗೆ ಕೋಪ ನೆತ್ತಿಗೇರಿ ಕಬ್ಬಿಣದ ಅಂಕುಶ ಎತ್ತಿಕೊಂಡು ಆನೆಯ ಕಾಲು ಉಗುರುಗಳನ್ನೇ ನೋಡುತ್ತಾ ನುಗ್ಗಿದ. ಮನುಷ್ಯನ ಅಣೆಬರಹವನ್ನು ಎಷ್ಟು ಸಣ್ಣ ಸೂಕ್ಷ್ಮ ಸಂಗತಿಗಳು ನಿಯಂತ್ರಿಸುತ್ತವೆ ಎಂದು ಯೋಚಿಸಿದರೆ ಆಶ್ಚರ್ಯ ಆಗುತ್ತೆ. ಮಕ್ಕಳಿಲ್ಲದ ವೇಲಾಯುಧನಿಗೆ ಮನಸ್ಸಿನ ಆಳದಲ್ಲಿ ಏನೇನು ಹಳುಕುಗಳಿತ್ತೋ ಗೊತ್ತಿಲ್ಲ. ಕೃಷ್ಣೇಗೌಡನ ಹೆಣ್ಣಾನೆ ಹುಡುಕಿಕೊಂಡು ಕಾಡಿನ ಆನೆಗಳು ಊರಿನ ಬಳಿ ಸುಳಿದಾಡಿದ್ದು ಅವನಿಗೆ ಆನೆಯ ಮೇಲೆ ದ್ವೇಷ ಸಾಧನೆ ಮಾಡಲು ಪ್ರೇರಣೆಯಾಯಿತೋ ಏನೋ. ಮಠದವರು ಇವನನ್ನು ಓಡಿಸಿದಾಗ ಆ ಆನೆ ಊಟ ಬಿಟ್ಟು ಸೊರಗಿದ್ದು ಈಗ ಕಾಡಿಗೆ ಹೋಗಿ ಬಂದುದರಿಂದ ಅದು ದೊಡ್ಡ ಅಧಿಕ ಪ್ರಸಂಗವಾಗಿ ಕಂಡಿರಲು ಸಾಕು. ಆ ಆನೆಯ ಮಾವುತ ಆಗಿದ್ದರಿಂದಲೇ ಇವನಿಗೆ ಸಂಬಳ ಸಿಗುತ್ತಿದ್ದರೂ ಅದು ಹೆಣ್ಣಾನೆಯಾದ್ದರಿಂದಲೂ ಮತ್ತು ಅದನ್ನು ಕರೆದುಕೊಂಡು ಹಗಲೆನ್ನದೆ ರಾತ್ರಿ ಎನ್ನದೆ ವೇಲಾಯುಧ ಕೆಲಸಕ್ಕೆ ಹೋಗಬೇಕಾದದ್ದರಿಂದಲೂ ವೇಲಾಯುಧನ ಹೆಂಡತಿಗೆ ಮಾತ್ರ ಒಂದು ರೀತಿಯ ವಿಚಿತ್ರ ಮಾತ್ಸರ್ಯ ಹಾನಿಯ ಮೇಲೆ ಇದ್ದದ್ದು ನಿಜ. ಬಸರಿಯಾಗದೆ ವರ್ಷ ಕಳೆದ ಹಾಗೂ ವಿನಾ ಕಾರಣ ಅವರ ಸಂಸಾರಕ್ಕೆ ಅನ್ನ ಕೊಡುತ್ತಿದ್ದ ಈ ಆನೆಯ ವಿಷಯದಲ್ಲಿ ಸೂಕ್ಷ್ಮವಾದ ದ್ವೇಷ ಆಕೆಯಲ್ಲಿ ರೂಪುಗೊಳ್ಳುತ್ತಾ ಇತ್ತು. ಕಾರೋ ಲಾರಿಯೋ ಟ್ರ್ಯಾಕ್ಟರೋ ಯಾವುದನ್ನೇ ಆಗಲಿ ಗಂಡಸರು ಅಷ್ಟೊಂದು ಹಚ್ಚಿಕೊಂಡರೆ ಕೆಲವು ಹೆಂಗಸರಿಗೆ ಸಿಟ್ಟು ಬರುತ್ತದೆ. ತಮ್ಮ ಆಕರ್ಷಣಾ ಶಕ್ತಿಗೆ ಇವು ಸವಾಲು ಎಂದೇ ತಿಳಿಯುತ್ತಾರೆ. ಅಂಥದ್ದರಲ್ಲಿ ಆನೆಯಂತಹ ಒಂದು ಜೀವ ಅದು ಹೆಣ್ಣಾನೆ ವೇಲಾಯುಧನನ್ನ ಹಚ್ಚಿಕೊಂಡರೆ ಆತನ ಹೆಂಡತಿಗೆ ಹೇಗಿರಬೇಡ ಹೇಳಿ. ಬೇಸಿಗೆ ಬಂತೆಂದರೆ ಸಾಕು ಮೂಡಿಗೆರೆಯಲ್ಲಿ ಮನುಷ್ಯರಿಗೆ ನೂರಾರು ತರದ ಚಟಗಳು ಆಸೆಗಳು ದ್ವೇಷಗಳು ಮಾತ್ಸರ್ಯಗಳು ಹೆಚ್ಚಾಗುತ್ತವೆ. ವೇಲಾಯುಧನ ಹೆಂಡತಿಯ ಪ್ರಚೋದಿಸುವ ಮಾತುಗಳಿಗೆ ಅವಳ ಒಳ ಮನಸ್ಸಿನ ಸುಪ್ತ ಭಾವನೆಗಳು ಕಾಮನೆಗಳು ಯಾವೂ ಕಾರಣವಿಲ್ಲದೆ ಕೇವಲ ಬೇಸಿಗೆಯ ಸೆಕೆ ಧೂಳು ನಿಶ್ಚಲ ರಾತ್ರಿಗಳೇ ಕಾರಣವಾಗಿರಲು ಬಹುದು. ವೇಲಾಯುಧ ಹೆಂಡತಿಯ ಮಾತಿನ ಸಿಟ್ಟಿನಲ್ಲಿ ಎರಡು ಲೋಟ ಶರಾಬು ಹೆಚ್ಚಿಗೆ ಕುಡಿಯದಿದ್ದರೆ ಅವನ ಹೆಂಡತಿ ಅವನ ಮನಸ್ಸಿಗೆ ತಾಗುವಂತ ಅವನ ಗಂಡಸ್ತನವನ್ನ ಹೀಯಾಳಿಸದಿದ್ದರೆ ಅಂಕುಶ ಎತ್ತಿಕೊಂಡು ಮುನ್ನುಗ್ಗಿದ ವೇಲಾಯುಧನಿಗೆ ಆ ಆನೆಗಿದ್ದ ಎರಡು ಉದ್ದನೆಯ ಹಲ್ಲುಗಳು ಕಣ್ಣಿಗೆ ಬಿದ್ದು ಇದು ಯಾವುದೋ ಗಂಡಾನೆ ಎಂದು ಖಂಡಿತ ಗೊತ್ತಾಗುತ್ತಿತ್ತು. ಆದರೆ ಅದರ ಕಾಲು ಉಗುರುಗಳ ಕಡೆಗೆ ಕಣ್ಣಿಟ್ಟು ರೋಷದಿಂದ ಬೈಯುತ್ತಾ ನುಗ್ಗುತ್ತಿದ್ದ ಅವನಿಗೆ ಅದರ ಸೊಂಡಿಲು ಸೊಂಟಕ್ಕೆ ಸುತ್ತಿ ಬಂದದ್ದು ಸಹ ಗೊತ್ತಾಗಲೇ ಇಲ್ಲ.